ಕನ್ನಡಾಂಬೆ ರಕ್ಷಣಾ ವೇದಿಕೆ ಮತ್ತು ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ಇವರ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಜಯಂತಿ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ವಿಶ್ವ ಮಾನವ ಪ್ರಶಸ್ತಿ ಹಾಗೂ ಕನ್ನಡಾಂಬೆ ವೇದಿಕೆಯ ದಿನದರ್ಶಿಕೆ ಬಿಡುಗಡೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ವಿಶ್ವ ಮಾನವ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಜಯಪ್ಪ ಹೊನ್ನಾಳಿ ಸಾಹಿತ್ಯ ಕ್ಷೇತ್ರ, ಶ್ರೀಮತಿ ತನುಜಾ ಮಹೇಶ್ ಸಮಾಜ ಸೇವಾ ಕ್ಷೇತ್ರ, ಡಾಕ್ಟರ್ ಸಿಎಸ್ ಕೆಂಡಗಣಿಗೌಡ ಶಿಕ್ಷಣ ಕ್ಷೇತ್ರ, ಶ್ರೀ ನಿಂಗೇಗೌಡ ಮೂಗಣ್ಣ ಸಿನಿಮಾ ಕ್ಷೇತ್ರ ನಿರ್ಮಾಣ, ಶ್ರೀ ದೊಡ್ಡನಹುಂಡಿ ರಾಜಣ್ಣ ಮಾಧ್ಯಮ ಕ್ಷೇತ್ರ, ಶ್ರೀಮತಿ ಲತಾ ಸುದರ್ಶನ್ ಸಾಹಿತ್ಯ ಸಮಾಜ ಸೇವಾ ಕ್ಷೇತ್ರ ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಜಯಪ್ಪ ಹೊನ್ನಾಳಿ ಸುಪ್ರಸಿದ್ಧ ಕವಿಗಳು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ರವಿಕುಮಾರ್ ಎಸ್ಟಿ ಅಧ್ಯಕ್ಷರು, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಖ್ಯಾತ ಸಾಹಿತಿಗಳು ಮತ್ತು ಸಂಸ್ಕೃತ ವಿದ್ವಾಂಸರು, ಬಿಬಿ ರಾಜಶೇಖರ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕನ್ನಡಾಂಬೆ ರಕ್ಷಣಾ ವೇದಿಕೆ, ಸುಪ್ರೀತ್ ಚಲನಚಿತ್ರ ನಾಯಕ ನಟ, ಡಿ ಪಿ ಕೆ ಪರಮೇಶ್ ಕನ್ನಡ ಪರ ಹೋರಾಟಗಾರರು ಇನ್ನಿತರರು ಉಪಸ್ಥಿತರಿದ್ದರು. ನಿಮಗೆ ಒಂದು ವಿಶೇಷವನ್ನು ಹೇಳಬೇಕು, ಕೃಷ್ಣ ಆಗಲಿ ರಾಮ ಆಗಲಿ ಹುಟ್ಟಿದಾಗ ಅವರನ್ನ ಚಿತ್ರಿಸಿದಂತಹ ವ್ಯಾಸ ವಾಲ್ಮೀಕಿಗಳು ಅವರನ್ನ ದೇವರನ್ನಾಗಿ ಚಿತ್ರಿಸಲಿಲ್ಲ, ಆದರೆ ಅವರು ಮಾಡಿದ ಅಸಾಧಾರಣ ಕಾರ್ಯಗಳು, ಅವರು ತೋರಿದ ಪರಾಕ್ರಮ, ಜನರ ಜೊತೆ ಇದ್ದಂತಹ ಅವರ ವಿನಯವಂತಿಕೆ, ಇಲ್ಲಿ ಗುರು ಹಿರಿಯರಲ್ಲಿದ್ದ ಶ್ರದ್ಧಾಭಾವ, ಜನಗಳಲ್ಲಿದ್ದ ಅವರ ಪ್ರೀತಿ, ಸತಿಯರ ಬಗ್ಗೆ ಕೊಡ್ತಾ ಇದ್ದ ಗೌರವ, ಇವೆಲ್ಲವೂ ದುಷ್ಟರ ಬಗ್ಗೆ ಅವರು ಮಾಡ್ತಾ ಇದ್ದ ಶಿಕ್ಷೆ, ಇವು ಜನಕ್ಕೆ ಆಧರಣೀಯವಾಗಿ ಅವರನ್ನು ದೇವತೆಗಳು ದೇವತೆಗಳ ಸ್ಥಾನವನ್ನು ಕೊಟ್ಟರು. ಹಾಗಾಗಿ ಈ ದೇವರು ಅನ್ನೋದು ಎಲ್ಲೋ ಒಂದು ಮೂರ್ತಿಯಲ್ಲಿಲ್ಲ, ನಮ್ಮ ಕಲ್ಪನೆಯಲ್ಲಿದೆ. ನಮ್ಮ ಚಿತ್ತದ ಭಿತ್ತಿ ವಿಸ್ತಾರವಾದಷ್ಟು ಮೊತ್ತದ ಮಹಿಮನನ್ನು ನಾವು ಕಾಣಬಹುದು ಅಂತ ಹೇಳ್ತಾರೆ. ಹಾಗಾಗಿ ಈ ಕುವೆಂಪು ಅವರ ದರ್ಶನಗಳಲ್ಲಿ ನಾವು ಅದನ್ನು ಕಾಣ್ತಾ ಹೋಗ್ತೀವಿ. ದೈವತ್ವ ಪಂಚಭೂತಗಳಲ್ಲಿದೆ, ನಮ್ಮ ವಾಯು ಅಗ್ನಿ ಹಾಗೂ ಆಕಾಶ ಭೂಮಿ ಉದಕ ಇವುಗಳಲ್ಲೇ ಇದೆ ಅಂತ ನಮ್ಮ ವೇದಜ್ಞರು ತಿಳ್ಕೊಂಡಿದ್ರು. ಹಾಗಾಗಿಯೇ ಅವರು ಪಂಚಭೂತದ ಆರಾಧನೆ ಮಾಡ್ತಾರೆ ಹೊರತು ಇವನು ಶಿವ ವಿಷ್ಣು ಹರಿ ಇಂತಹ ಯಾವ ಕಲ್ಪನೆಗಳು ಇರಲಿಲ್ಲ. ಮಧ್ಯಯುಗದ ಕಾಲದಲ್ಲಿ ಅವರ ಬುದ್ಧಿಶಕ್ತಿ ಕಡಿಮೆಯಾಗಿ ಮನುಷ್ಯನ ಹಾಗೆ ಇರ್ತಾನೆ ದೇವ ಅನ್ನೋನು, ಆದರೆ ಅವನಿಗೆ ಮುಖ ಬೇರೆ ಇರುತ್ತೆ. ಅವನಿಗೆ ಹಂದಿ ಮುಖನೋ ಮಂಜರ್ ಮುಖನೋ ಆನೆ ಮುಖನೋ ನಾಲ್ಕು ಕೈಯೋ ಕೊಟ್ಬಿಟ್ರೆ ಅವನು ದೇವನನ್ನು ಮಾಡ್ತಾ ಹೋಗ್ಬೋದು. ಅಂದರೆ ಮನುಷ್ಯನಲ್ಲಿ ಇದ್ದಂತಹ ಅವರ ಕೀಳುತನದ ಅವರ ಕ್ಷುದ್ರತನದಿಂದ ದೇವರನ್ನು ಆರೋಪಿಸ್ತಾರೆ, ಆದರೆ ಆ ರೀತಿಯಾಗಿ ಎಂದೂ ಕುವೆಂಪು ಅವರು ಮಾಡಲಿಲ್ಲ. ಇನ್ನು ಅನಿಕೇತನ ಅನ್ನೋ ಒಂದು ಶಬ್ದವನ್ನು ಅವರು ಬಳಸ್ತಾರೆ, ವಿಶ್ವಚೇತನ ಅನಿಕೇತನ. ನ ನಿಕೇತನ ಅಸ್ತಿ ಇತಿ ಅನಿಕೇತನ, ಮನೆಯೇ ಇಲ್ಲದವನು ಅಂತ. ಏನು ಮನೆ? ಈ ಶರೀರವೇ ಮನೆ, ಇಲ್ಲಿ ವಾಸಿಸ್ತಾ ಇದ್ದಾನಂತೆ ದೇವ, ಆತ್ಮನೇ ಅಲ್ಲಿ ವಾಸಿಸ್ತಾ ಇದ್ದಾನೆ ಈ ಗರ್ಭಗುಡಿಯಲ್ಲಿ. ಹಾಗಾಗಿ ಕಾಲೇ ಕಂಬ ಶಿರವೇ ಹೊನ್ನ ಕಳಸವಯ್ಯ ಅಂತ ನಮ್ಮ ಏನನ್ನು ಹೇಳ್ತಾರೆ ಬಸವಣ್ಣನವರು, ಅದೇ ರೀತಿಯಾಗಿ ನಮ್ಮ ವೇದದಲ್ಲಿಯೂ ಮಾತಾಡ್ತಾರೆ. ಏನನ್ನು ಇವತ್ತು ನಾನು ನೋಡ್ತಾ ಇದ್ದೀನಲ್ಲ, ನಮ್ಮ ಕುವೆಂಪು ಅವ್ರು ಹೇಳಿದಾರೆ, ಅವೆಲ್ಲ ವೇದದಲ್ಲಿ ಹೇಳಿರುವಂತಹ ಮಾತುಗಳನ್ನು ಶ್ರೀ ಶಂಕರರು ಹೇಳ್ತಾರಲ್ಲ ಅಹಂ ಬ್ರಹ್ಮಾಸ್ಮಿ ಅಂತ, ಪ್ರತಿಯೊಂದು ಜೀವಾತ್ಮಗಳಲ್ಲಿ ಆತ್ಮಶಕ್ತಿ ಇದೆ ಅಂತ ಹೇಳೋದನ್ನು ಎಲ್ಲವನ್ನ ಸಾಂದ್ರಗೊಳಿಸಿ ಹೇಳಿ ಮತ್ತು ಬಹಳ ಸುಲಭವಾಗಿ ಅನೇಕ ಕಥೆಗಳಲ್ಲಿ ಮಕ್ಕಳಿಗೆ ಹೇಳುವಂತಹ ಕಥೆಗಳಲ್ಲಿ ತುಂಬ ಚೆನ್ನಾಗಿ ನಿವೇದಿಸ್ತಾರೆ. ಅದು ಅತ್ಯಂತ ವಿಶೇಷವಾದದ್ದು, ಯಾಕೆಂದರೆ ಒಬ್ಬ ಕವಿ ಒಂದು ಪ್ರಕಾರದಲ್ಲಿ ಒಂದು ರೀತಿಯಲ್ಲಿ ತನ್ನನ್ನು ತಾನು ತೋರಿಸಿಕೊಳ್ಳಬಲ್ಲ. ಆದರೆ ಕುವೆಂಪು ಅವರು ವಿಶ್ವರೂಪ ದರ್ಶನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರ ಮಹಾಕಾವ್ಯವಾದ ರಾಮಾಯಣ ದರ್ಶನ ನಿಜಕ್ಕೂ ಪಂಚಮಹಾಕಾವ್ಯಗಳು ಅಂತ ಸಂಸ್ಕೃತದಲ್ಲಿ ಪ್ರಸಿದ್ಧವಾದಂತಹ ರಘುವಂಶ ಇರ್ಬೋದು, ಕುಮಾರ ಸಂಭವ ಇರ್ಬೋದು, ಅಥವಾ ಬೇರೆ ಕಾವ್ಯಗಳಾದಂತಹ ಮಾಗನ ಶಿಶುಪಾಲವನ ಇರ್ಬೋದು, ಇವೆಲ್ಲ ಏನನ್ನ ಒಂದು ಸಂತೋಷವನ್ನು ಸಮಗ್ರತೆಯನ್ನು ರಸ ವಿಶೇಷವನ್ನು ಎಲ್ಲವನ್ನು ಒದಗಿಸ್ತದೋ ಪರಿಪಾಕವನ್ನು ಅಂಥದ್ದನ್ನು ಇದು ಒದಗಿಸ್ತದೆ. ಹಾಗೆ ಅವರು ಬರೆದ ಖಂಡಕಾವ್ಯ ಋತುಸಂಹಾರ ಮೇಘದೂತಗಳನ್ನು ಕಾಳಿದಾಸ ಬರೆದ ಹಾಗೆ ಇವರು ಕೂಡ ಬರೆದಿದ್ದಾರೆ. ಇದೀಗ ಜಯಪ್ಪ ಹೊನ್ನಾಳಿ ಇವರು ಹೇಳಿದ್ರು ಹಕ್ಕಿಗಳು ಹಾಕ್ತಾ ಇದ್ದಿದ್ದು ರುಜು ಥರ ಇತ್ತು, ಅದನ್ನೇ ಕಾಳಿದಾಸ ಹೇಳ್ತಾನೆ, ತೋರಣ ಕಂಬವಿಲ್ಲದೆ ಮಾಡಿದ ತೋರಣದಂತಿದೆ ಹಕ್ಕಿ ಹಾರಾಟ ಆಡೋದು. ಅಂದರೆ ಒಂದೊಂದು ಕವಿಗಳಿಗೆ ಅದೇ ರೀತಿಯಾದಂತಹ ಒಂದು ಭಾವನೆಗಳು ಹೇಗೆ ಉದ್ಭವಿಸ್ತವೆ ಅಂತ ಇದರಿಂದ ನಾವು ಕಂಡುಕೊಳ್ಬೋದು. ಮತ್ತು ಅವರು ಹೇಳುವಂತಹ ಭೂಮಾನುಭೂತಿ ಅನ್ನುವಂಥ ಒಂದು ವಿಷಯ ಏನಿದೆ, ಇಡೀ ಭೂಮಿಯನ್ನು ಒಂದಾಗಿ ಕಾಣುವಂಥದ್ದು. ಅಯಂ ನಿಜ ಪರೋವೇತಿ ಗಣನ ಲಘುಚೇತ ಸಾ ಉದಾರ ಚರಿತ ನಮ್ಮದು ವಸುದೈವ ಕುಟುಂಬಕಮ್ಮಂತ,
ಇಡೀ ಜಗತ್ತನ್ನು ಒಂದಾಗಿ ನೋಡುವಂತಹ, ವ್ಯಷ್ಟಿಯಿಂದ ಸಮಷ್ಟಿಗೆ ಸಾಗುವಂತಹ ಈ ಕುವೆಂಪು ಅವರ ಅದ್ಭುತವಾದಂತಹ ವಿಚಾರಧಾರೆಗಳು ನಮ್ಮನ್ನೆಲ್ಲ ತನ್ಮಯೀಭೂತರನ್ನಾಗಿ ಮಾಡಿಬಿಡುತ್ತೆ. ಅವರ